ನ್ಯಾಯಕ್ಕಾಗಿ ಲೋಕಾಯುಕ್ತ ಅನ್ನೋದು ಇವತ್ತಿನ ಬಹಳ ಮುಖ್ಯವಾದ ಬೇಡಿಕೆ ಜನರು. ನ್ಯಾಯಕ್ಕಾಗಿ ಲೋಕಾಯುಕ್ತ ಅನ್ನುವಂಥ ಹೆಸರಿನಲ್ಲಿ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ಹೆಚ್ಚಾಗಿ ಶೇರ್ ಮಾಡುವುದರ ಮುಖಾಂತರ ನಮ್ಮ ಈ ಅಭಿಯಾನಕ್ಕೆ ಕೈ ಜೋಡಿಸಬೇಕು ಅಂತ ಕೇಳ್ಕೊತಾ ಹಾಗಾಗಿ ಲೋಕಾಯುಕ್ತ ಈ ಅಭಿಯಾನ ಕಾರ್ಯಕ್ರಮವನ್ನು ನಾವು ಬೆಂಗಳೂರು ಪ್ರೆಸ್ ಕ್ಲಬ್ಬಲ್ಲಿ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಅಭಿಯಾನದ ಕರಪತ್ರ ಬಿಡುಗಡೆ ಕಾರ್ಯಕ್ರಮನ ಸನ್ಮಾನ್ಯ ಶ್ರೀ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ. ಸೊ ಈ ಅಭಿಯಾನದ ಬಗ್ಗೆ ನಮ್ಮ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆಯವರು ತಮ್ಮ ಅಭಿಪ್ರಾಯನ ತಿಳಿಸ್ತಾ ಇದ್ದಾರೆ. ಸರ್, ಈ ಅಭಿಯಾನಕ್ಕೆ ತಾವು ಬಂದಿದ್ದೀರಾ, ಈ ಅಭಿಯಾನದ ಮುಖ್ಯ ಉದ್ದೇಶ ಏನು ಸರ್? ಇವತ್ತಿನ ಭ್ರಷ್ಟಾಚಾರದ ಮಟ್ಟವನ್ನು ಗಮನಕ್ಕೆ ತಗೊಂಡ್ರೆ ಒಂದು ಬಲಿಷ್ಠವಾದ ಸಂಸ್ಥೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವ ಶಕ್ತಿ ಇಚ್ಛೆ ಇರುವಂಥ ಒಂದು ಸಂಸ್ಥೆಯ ಅಗತ್ಯ ಬಹಳಷ್ಟಿದೆ. 1983 ಇಸವಿಯಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬಂದರೂ ಕೂಡ ಈ ಸಂಸ್ಥೆ ಕಾರ್ಯಾಚರಣೆ ಶುರು ಮಾಡಿದ್ದು 1986. ಅದು ಕೂಡ 86 to 2000 ಈ ಸಂಸ್ಥೆ ಇದೆಯಾ ಇಲ್ಲೋ ಅನ್ನುವ ಒಂದು ವಿಚಾರ ಭಾಳಷ್ಟು ಕರ್ನಾಟಕದ ಜನತೆಗೆ ಗೊತ್ತಿರಲಿಲ್ಲ. ತದನಂತರ 2000 to 2011 ಕರ್ನಾಟಕದ ಜನತೆ ಕಂಡಿದ್ದಾರೆ ಲೋಕಾಯುಕ್ತ ಸಂಸ್ಥೆಯಿಂದ ಏನಾಗ್ಬೋದು, ಜನರಿಗೆ ಏನು ಸಹಾಯ ಆಗ್ಬೋದು, ಮತ್ತು ಭ್ರಷ್ಟಾಚಾರ ಮತ್ತು ದುರಾಡಳಿತೆಯನ್ನು ಒಂದು ಇದನ್ನು ಒಂದು ಮಟ್ಟಕ್ಕೆ ತರೋದ್ರಲ್ಲಿ ಅಂದಿನ ಸಂಸ್ಥೆ ಒಂದು ರೀತಿಯಲ್ಲಿ ಸಕ್ಸಸ್ಫುಲ್ ಆಗಿತ್ತು ಅನ್ನೋದು ಕೂಡ ಕರ್ನಾಟಕ ಜನತೆಗೆ ಗೊತ್ತಿತ್ತು. ಆದರೆ ತದನಂತರ ಸರ್ಕಾರ ತಮ್ಮದೇ ಆದ ಒಂದು ಯೋಚನೆಯಲ್ಲಿ ಈ ಸಂಸ್ಥೆಯನ್ನು ನಿರ್ಬಲಗೊಳಿಸ್ತಾ ಇದೆ. ಕರ್ನಾಟಕ ಲೋಕಾಯುಕ್ತಕ್ಕೆ ಇದ್ದಂಥ 2 ಅಧಿಕಾರದಲ್ಲಿ 1 ಅಧಿಕಾರವನ್ನು ಇವಾಗ ಸಂಸ್ಥೆ ಕರ್ನಾಟಕ ಸರ್ಕಾರ ಕಿತ್ಕೊಂಡು ಬಿಟ್ಟಿದೆ. ಇವತ್ತಿನ ಲೋಕಾಯುಕ್ತ ಸಂಸ್ಥೆಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂಥ ಅಧಿಕಾರ ಇಲ್ಲ. ಮತ್ತು ಸಂಸ್ಥೆಗೆ ಬೇಕಾದಂಥ ಅಧಿಕಾರಿಗಳನ್ನು ಕೂಡ ಇದ್ದವರನ್ನು ವಾಪಸ್ ಪಡ್ಕೊಂಡಿದ್ದಾರೆ, ಬೇಕಾದವರನ್ನು ಹೊಸದಾಗಿ ಕೊಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಈ ಒಂದು ಅಭಿಯಾನ ನನ್ನ ಅನಿಸಿಕೆಯಲ್ಲಿ ಭಾಳ ಮುಖ್ಯವಾದದ್ದು, ಸಮಯಕ್ಕೆ ಸೂಕ್ತವಾದದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ನ್ಯಾಯಕ್ಕಾಗಿ ಲೋಕಾಯುಕ್ತ ಅನ್ನೋದು ಇವತ್ತಿನ ಭಾಳ ಮುಖ್ಯವಾದ ಬೇಡಿಕೆ ಜನರಿಂದ ಈ ಸರ್ಕಾರಕ್ಕೆ. ಈ ಬೇಡಿಕೆ ಅಷ್ಟು ಸುಲಭವಾಗಿ ಸರ್ಕಾರ ಒಪ್ಪಕ್ಕಿಲ್ಲ. ಆದ್ದರಿಂದಾಗಿ ಈ ಪ್ರಯತ್ನ ಭಾಳ ಕಷ್ಟದಾರಿಯಲ್ಲಿ ಹೋಗ್ತಾ ಇದೆ. ಆದರೆ ಪ್ರಯತ್ನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಅದರಿಂದಾಗಿ ಈ ಒಂದು ಪ್ರಯತ್ನಕ್ಕೆ ನಾನು ನನ್ನ ಸಪೋರ್ಟನ್ನು ಕೊಡ್ತಾ ಇದ್ದೇನೆ. ಕರ್ನಾಟಕದ ಜನತೆಯಲ್ಲಿ ಕೂಡ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ, ಈ ಒಂದು ಅಭಿಯಾನವನ್ನು ನೀವು ಕೂಡ ಸಮರ್ಥಿಸಬೇಕು. ರಾಜ್ಯದಲ್ಲಿ ಒಂದು ಒಳ್ಳೆಯ ಆಡಳಿತ ಮತ್ತು ಭ್ರಷ್ಟಾಚಾರ ಇಲ್ಲದಂಥ ಒಂದು ಆಡಳಿತ ಬೇಕಾದರೆ ಇಂಥ ಒಂದು ಪ್ರಯತ್ನಕ್ಕೆ ನೀವೆಲ್ಲರೂ ಸಹಕರಿಸಬೇಕಂತ ನಾನು ಕಳಕಳಿಯಿಂದ ಕೇಳ್ತಾ ಇದ್ದೇನೆ. ಸರ್, ಸರ್ಕಾರ ಭ್ರಷ್ಟಾಚಾರ ತಡಿಬೇಕಾದ್ರೆ ACB ನೇಮಕ ಮಾಡಿದೆ ಅಂತ ಹೇಳ್ತಾ ಇದೆ. ACBಯಿಂದ ಯಾಕೆ ಸಾಧ್ಯ ಇಲ್ಲ, ಲೋಕಾಯುಕ್ತದಿಂದ ಮಾತ್ರ ಹೇಗೆ ಸಾಧ್ಯ ಸರ್? ಇದು ನೋಡ್ರಿ, ACB ಅಂದರೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿರುವಂಥ ಒಂದು ಸಂಸ್ಥೆ. ಅದು ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಹಿರಿಯರ ಅಧಿಕಾರಿಗಳ ಕೈ ಕೆಳಗಿದೆ, ಹೋಮ್ ಮಿನಿಸ್ಟರ್ ಕೈ ಕೆಳಗಡೆ, ಮುಖ್ಯಮಂತ್ರಿಗಳ ಕೈ ಕೆಳಗಡೆ, ಅಂದರೆ ಸರ್ಕಾರದ ಕೈ ಕೆಳಗಡೆ ಇದೆ. ಅವರು ಹೇಳಿದ್ದನ್ನು ಮಾಡ್ತಾರೆ. ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದವರು ಯಾರು? ಅಧಿಕಾರದಲ್ಲಿರುವವರು. ಅದರಿಂದಾಗಿ ಅವರಿಗೆ ಒಂದು ಅವರ ವಿರುದ್ಧ ವಿಚಾರಣೆ ಆಗದಂಥ ಒಂದು ಸಂಸ್ಥೆಯನ್ನು ಅವರು ಕಟ್ಟಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಇವಾಗ ಸುಮಾರು 2016 to 2021 ನಾವು ನೋಡಿದ್ದೇವೆ ACBಯ ಕಾರ್ಯಾಚರಣೆ. ಕಳೆದ ಒಂದು ವಾರ ಬಿಟ್ಟುಬಿಟ್ರೆ ಅದಕ್ಕಿಂತ ಹಿಂದಿನಿಂದ ಯಾವುದೇ ಒಂದು ಹಿರಿಯ ಅಧಿಕಾರಿಯ ವಿರುದ್ಧ ಅಥವಾ ಹಿರಿಯ ರಾಜಕಾರಣಿಗಳ ವಿರುದ್ಧ ಈ ACB ಕಾರ್ಯಾಚರಣೆ ಮಾಡಿಲ್ಲ. ಅಂದರೆ ಅವ್ರಿಗೆ ಗೊತ್ತಿದೆ ಈ ಭ್ರಷ್ಟಾಚಾರ ಅವರ ಮಟ್ಟದಲ್ಲಿ ಜಾಸ್ತಿ ಇದೆ ಅಂತ ಗೊತ್ತಿದ್ರು ಕೂಡ ಅದು ಯಾವ ಕಾರ್ಯಾಚರಣೆ ಮಾಡಿಲ್ಲ. ಯಾಕಂದರೆ ಅವ್ರ ಮೇಲೆ ಒತ್ತಡ ಇದೆ. ಅದಕ್ಕೆ ಹಿಂದೆ ಇದ್ದಂಥ ಲೋಕಾಯುಕ್ತ ಸಂಸ್ಥೆ ಯಾರ ಅಧೀನಕ್ಕೆ ಬರುವಂಥ ಸಂಸ್ಥೆ ಅಲ್ಲ, ಅದೊಂದು ಸ್ವತಂತ್ರವಾದ ಸಂಸ್ಥೆ. ಅದರಿಂದಾಗಿ ಆ ಸಂಸ್ಥೆಯಿಂದ ಒಳ್ಳೆಯ ಕೆಲಸ ನಡೀತಾ ಇತ್ತು.
ಇವತ್ತು ಆ ಸಂಸ್ಥೆಯನ್ನು ಮುಚ್ಚುವ ಧೈರ್ಯ ಸರ್ಕಾರಕ್ಕೆ ಇಲ್ಲ. ಅದರಿಂದಾಗಿ ಅದನ್ನು ನಿರ್ಬಲಗೊಳಿಸಿದರೆ ನಂತರ ಜನರು ಹೇಳ್ಬೋದು ಏನು ಪ್ರಯೋಜನ ಇಂಥ ಸಂಸ್ಥೆ ಅಂತ, ಯಾಕೆ ಇಷ್ಟೊಂದು ಖರ್ಚು ಮಾಡಬೇಕಂತ ಒಂದು ಜನರಲ್ಲಿ ಒಂದು ಭಾವನೆ ಬರಬಹುದು. ಆ ಭಾವನೆಯನ್ನು ಸಮರ್ಥಿಸೋಕ್ಕಾಗಿ ಈ ಒಂದು ACB ಅವರು ಸ್ಥಾಪನೆ ಮಾಡಿದ್ದಾರೆ. ಸರ್, ಈಗಷ್ಟೇ ಲೋಕಾಯುಕ್ತ ನ್ಯಾಯಮೂರ್ತಿನ ನೇಮಕ ಮಾಡಿದೆ ಸರ್ಕಾರ. ಸೊ ಸರ್ಕಾರ ಇವರಿಗೆ ಯಾವ ರೀತಿ ಅಧಿಕಾರ ಕೊಡಬೇಕು ಮತ್ತು ಯಾವ ರೀತಿ ಸಿಬ್ಬಂದಿ ವರ್ಗನ ಕೊಡಬೇಕು ಸರ್? ಸರ್, ನನ್ನ ಅನಿಸಿಕೆ ಪ್ರಕಾರ ಹಿಂದೆ ಇದ್ದಂಥ ಅಧಿಕಾರವನ್ನು ಲೋಕಾಯುಕ್ತಕ್ಕೆ ಮರು ಅರ್ಪಿಸಬೇಕು ಸರ್ಕಾರ. ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಡಬೇಕು, ಬೇಕಾದ ಅಧಿಕಾರಿಗಳನ್ನು ಕೊಡಬೇಕು. ಮತ್ತು ಅಧಿಕಾರಿಗಳನ್ನು ಲೋಕಾಯುಕ್ತರು ಉಪಲೋಕಾಯುಕ್ತರನ್ನು ನೇಮಕ ಮಾಡುವಾಗ ಪ್ರಾಮಾಣಿಕ ಅಧಿಕಾರಿಗಳನ್ನು, ಯಾವ ಒಂದು ಗುಂಪಿಗೂ ಸೇರಿದಂಥ, ಯಾವ ರಾಜಕೀಯ ಪಕ್ಷಕ್ಕೂ ಸೇರದಂಥ ಅಧಿಕಾರಿಗಳನ್ನು ಅಲ್ಲಿ ಕಳಿಸಬೇಕು ಆ ಹುದ್ದೆಗೆ. ಆವಾಗ ಮಾತ್ರ ಇದು ಸಾಧ್ಯ. ಅದು ಸಾಧ್ಯ ಅಂತ ಹಿಂದೆ ಇದ್ದಂಥ ಲೋಕಾಯುಕ್ತರುಗಳು ತೋರಿಸ್ಕೊಟ್ಟಿದ್ದಾರೆ. ಸರ್, ಧನ್ಯವಾದ ಸರ್, ನಿಮ್ಮ ಈ ಒಂದು ಅಭಿಪ್ರಾಯಕ್ಕೆ ಧನ್ಯವಾದಗಳು. ಬನ್ನಿ ಪುಟ್ಸಮ್ಮಣ ಅವ್ರ ಹತ್ರ ಈ ನ್ಯಾಯಕ್ಕಾಗಿ ಲೋಕಾಯುಕ್ತ ಅಭಿಯಾನ ಕರಪತ್ರದ ಬಿಡುಗಡೆಯ ಉದ್ದೇಶ ಮತ್ತು ಮುಂದಿನ ಹೋರಾಟ ಯಾವ ರೀತಿ ಇದೆ ಅಂತ ಕೇಳ್ತಿಳ್ಕೊಳ್ಳೋಣ. ಸರ್, ಪುಟ್ಸಮ್ಮಣ ಅವರೇ, ಈ ಅಭಿಯಾನದ ಉದ್ದೇಶ ಏನಿದೆ ಸರ್? ಭಾಳ ಮುಖ್ಯವಾಗಿ ಈ ಸಮಾಜದಲ್ಲಿ ಪ್ರಜ್ಞಾವಂತರಿದ್ದಾರೆ, ಶ್ರೀಮಂತ ವರ್ಗ ಇದೆ, ಎಲ್ಲ ಕಡೆ ಇದ್ರೂ ವಿವೇಕ ತುಂಬಿಕೊಂಡಿದ್ರು ಭಾಳಷ್ಟು ಜನ ಮುಂದೆ ಬರ್ತಾ ಇಲ್ಲ. ಸಮಾಜದ ಅವ್ಯವಸ್ಥೆನ, ಅನ್ಯಾಯವನ್ನು, ಅಕ್ರಮವನ್ನು ರಿಪೇರಿ ಮಾಡಲಿಕ್ಕೆ ನಾನು ಬರ್ತೀನಿ ಅಂತ ಎದೆ ಕೊಟ್ಕೊಂಡು ಬರ್ತಕ್ಕಂಥ ಶಕ್ತಿಗಳೇ ಕಮ್ಮಿ ಆಗವೆ. ಅಂಥದ್ರ ನಡುವೆ ನೀವು ಸ್ನೇಹಿತರುಗಳೆಲ್ಲ ಸೇರಿ ನ್ಯಾಯಕ್ಕಾಗಿ ಲೋಕಾಯುಕ್ತ ಅನ್ನುವಂಥ ಹೆಸರಿನಲ್ಲಿ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಅನ್ನುವಾಗ ಸಮಾಜದ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಇವತ್ತು ಪ್ರಜ್ಞೆ ಇರ್ತಕ್ಕಂಥವರು, ವಿವೇಕವುಳ್ಳವರು ಈ ಅಭಿಯಾನಕ್ಕೆ ಕೈ ಜೋಡಿಸ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡು ನಾನು ಕೂಡ ಭಾಗಿಯಾಗ್ತಿದ್ದೇನೆ. ನನ್ನಂತೆ ಈ ರಾಜ್ಯದಲ್ಲಿ ಭಾಳಷ್ಟು ಜನ ಲಕ್ಷಾಂತರ ಚಳುವಳಿಗಳಲ್ಲಿ ಭಾಗವಹಿಸಿದಂಥವರಿದ್ದಾರೆ, ವಿವಿಧ ಸಂಘ ಸಂಸ್ಥೆಯವರಿದ್ದಾರೆ. ಹಾಗೆಯೇ ಭಾಳಷ್ಟು ಜನಕ್ಕೆ ಏನು ಮಾಡಬೇಕು ಅಂತ ಗೊಂದಲದಲ್ಲೂ ಇದ್ದಾರೆ. ಆ ಎಲ್ಲ ಗೊಂದಲಗಳನ್ನ ನಿವಾರಣೆ ಮಾಡುವ ಹಿನ್ನೆಲೆಯಲ್ಲಿ ಇವತ್ತು ಅಭಿಯಾನದ ಉದ್ದೇಶವನ್ನು, ಅಭಿಯಾನದ ಸ್ವರೂಪವನ್ನು, ಹೇಗೆ ಮಾಡಬೇಕು, ಹೇಗೆಲ್ಲ ನಾವು ನಿಭಾಯಿಸಬೇಕು ಅನ್ನುವಂಥ ಹಿನ್ನೆಲೆ ಚರ್ಚೆ ಮಾಡಿ ಈ ನ್ಯಾಯಕ್ಕಾಗಿ ಲೋಕಾಯುಕ್ತದ ಸ್ಪಷ್ಟ ಸ್ವರೂಪವನ್ನು ದಾಖಲು ಮಾಡಿ ವಿಶ್ರಾಂತ ನ್ಯಾಯಮೂರ್ತಿಗಳು ಲೋಕಾಯುಕ್ತದ ಸಂತೋಷ್ ಹೆಗ್ಡೆಯವರಿಂದ ಇದನ್ನು ಬಿಡುಗಡೆ ಮಾಡಿಸಿರ್ತಕ್ಕಂಥದ್ದು ಕೂಡ ಒಂದು ಹೊಸ ಭಾಷ್ಯವನ್ನು ಬರೀಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಯಾರೆಲ್ಲ ಭಾಗವಹಿಸ್ತಾರೋ ಅವರಿಗೆ ವೈಯಕ್ತಿಕವಾಗಿ ಮತ್ತು ರೈತ ಚಳವಳಿಯ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇವೆ. ಲೋಕಾಯುಕ್ತ ಅನ್ನುವಾಗ ಹಿಂದಿನ ಲೋಕಾಯುಕ್ತ ಕೇವಲ ಇಬ್ಬರೇ ಇಬ್ಬರು, ಮಾನ್ಯ ವೆಂಕಟಾಚಲಮೂರ್ತಿಯವರು, ಮಾನ್ಯ ಸಂತೋಷ್ ಹೆಗ್ಡೆಯವರ ಅವಧಿನಲ್ಲಿ ಆದಂಥ ಸಮಗ್ರ ಒಂದು ಏನು ಭ್ರಷ್ಟರನ್ನು ನಿಗ್ರಹಿಸಲಿಕ್ಕೆ ಆದಂಥ ಒಂದು ನಡವಳಿಕೆ ಇದೆಯಲ್ಲ, ಅದು ಮುಂದಿನ ತಲೆಮಾರುಗಳಿಗೆ, ಮುಂದಿನ ಲೋಕಾಯುಕ್ತದಲ್ಲಿ ಬರ್ತಕ್ಕಂಥ ಕುರ್ಚಿ ಮೇಲೆ ಆಸೀನರಾಗ್ತಕ್ಕಂಥ ಎಲ್ಲರೂ ಕೂಡ ಪರಿಪಾಲಿಸಬೇಕಾಯಿತು. ದುರದೃಷ್ಟವಶಾತ್ ಅದಾಗಿರಲಿಲ್ಲ. ಸುಮಾರು 4-6 ತಿಂಗಳುಗಳ ಕಾಲ ಆ ಕುರ್ಚಿ ಖಾಲಿ ಇರ್ತದೆ ಅಂದಾಗ ಇಡೀ ಲೋಕಾಯುಕ್ತ ಸಂಸ್ಥೆಯನ್ನು ಮುಚ್ಚಿಬಿಡ್ತಾರೆ ಅನ್ನುವಂಥ ಸಂದರ್ಭಕ್ಕೆ ನಾವೆಲ್ಲ ಸುಮ್ಮನೆ ಇರಬಾರ್ದು, ಕೂರಬಾರ್ದು, ಇದಕ್ಕೆ ಒತ್ತಡ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಈ 5ನೇ ಕಾರ್ಯಕ್ರಮ ಆರಂಭ ಆಗಿದೆ. ಸೊ ನಾವು ಮುಂದುವರೆದು ಎಲ್ಲಿ ಪ್ರಜ್ಞಾವಂತ ವರ್ಗ ಇದೆಯೋ, ತಾಲೂಕು ಕೇಂದ್ರ ಆಗ್ಬೋದು, ಜಿಲ್ಲಾ ಕೇಂದ್ರ ಆಗ್ಬೋದು, ಅಥವಾ ನಗರ ಕೇಂದ್ರಗಳಲ್ಲಾಗ್ಬೋದು, ಇದು ಸಂವಾದದ ಮುಖಾಂತರ ಒಂದು ವಿಚಾರವನ್ನು ಹಬ್ಬಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಗೆಳೆಯರು ಸೇರಿಕೊಂಡು ಹೋಗಬೇಕಾದಂಥ ದಾರಿ ಇದೆ. ಸೊ ಹಾಗೆ ಇದಕ್ಕೆ ನಮ್ಮ ಆಯಸ್ಸಲ್ಲಿ, ನಮ್ಮ ಉಳಿದಿರೋ ಆಯಸ್ಸಲ್ಲಿ ಎಷ್ಟು ದಿನ ಯಾರಿಗೆ ಎಷ್ಟು ವರ್ಷ ಏನು ಗೊತ್ತಿಲ್ಲ, ಉಳಿದಿರೋ ಆಯಸ್ಸಿನಲ್ಲಿ ಒಂದು ತಿಂಗಳಲ್ಲಿ ಒಂದು 3-4-5 ಗಂಟೆ ಮೀಸಲಿಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೆಜ್ಜೆ ಹಾಕಬೇಕಾಗಿದೆ. ಹಾಗೆಯೇ ಯಾರನ್ನೋ ನಾವು ನಿಷ್ಠುರ ಮಾಡ್ತಕ್ಕಂಥದ್ದು ಅಥವಾ ಇನ್ಯಾರನ್ನೋ ನಾವು ಎದುರಾಳಿ ಅಂತ ಹೋಗೋದಕ್ಕಿಂತಲೂ ಈ ವ್ಯವಸ್ಥೆಯ ದೋಷಗಳು, ವ್ಯವಸ್ಥೆಯಲ್ಲಿ ಬೆಳೆದು ನಿಂತಿರ್ತಕ್ಕಂಥ ಭ್ರಷ್ಟಾಚಾರ ಅಥವಾ ಆ ವೃಕ್ಷ, ಅದನ್ನು ಬುಡು ಸಮೇತ ಕಿತ್ತಾಕಬೇಕಾದ್ರೆ ನಾವು ಆಯುಧಗಳಾಗಬೇಕು. ಆಯುಧಗಳಾಗೋದು ಮುಖಾಂತರ ಆ ಭ್ರಷ್ಟ ವ್ಯವಸ್ಥೆಯನ್ನು ನಿರ್ನಾಮ ಮಾಡಲಿಕ್ಕೆ ಗಟ್ಟಿ
ಧ್ವನಿ ಎತ್ಕೊಂಡು ಆಮೇಲೆ ಅಗತ್ಯವಾದಂಥ ಜ್ಞಾನವನ್ನು ಅವಶ್ಯ ಮಾರ್ಗದರ್ಶನ ಹಿರಿಯರಿಂದ ಮಾರ್ಗದರ್ಶನ ಮಾಡಿಕೊಂಡು ನಾವು ಹೆಜ್ಜೆ ಇಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ಆ ಅಭಿಯಾನಕ್ಕೆ ಯಶಸ್ಸನ್ನು ಬಯಸ್ತೇನೆ. ನಾನು ಕೂಡ ನನ್ನ ಎಲ್ಲ ಬಹುತೇಕ ಗೆಳೆಯರು ಏನೆಲ್ಲ ಈ ವಿಚಾರ ಗೊತ್ತಾಗಿರ್ತಕ್ಕಂಥವ್ರು ಬೇರೆ ಸಹಸಂಘಟನೆಗಳ ಗೆಳೆಯರೆಲ್ಲ ಕೂಡ ಈ ವಿಚಾರದಲ್ಲಿ ಬಾಯಿಗಳಾಗಲಿಕ್ಕೆ ಉತ್ಸುಕರಾಗಿದ್ದಾರೆ. ಒಂದು ತಿಂಗಳಿಗೊಮ್ಮೆ ಒಂದಿನ ಎಲ್ಲ ನಾನು ಮೊದಲೇ ಹೇಳಿದಂಗೆ ಯಾರೆಲ್ಲ ಭಾಗಿಗಳಾಗ್ತಾರೋ ಅವ್ರಿಗೂ ಕೂಡ ವಿಚಾರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಅಭಿಯಾನಕ್ಕೆ ಯಶಸ್ಸನ್ನು ಕೋರ್ತೇನೆ. ಥ್ಯಾಂಕ್ ಯು. ಈ ಅಭಿಯಾನದ ಮುಂದಿನ ನಡೆಯೇನು ಸರ್? ನಡೆ ಭಾಳ ಸ್ಪಷ್ಟವಾಗಿದೆ. ಅಕ್ರಮ ಅವ್ಯವಹಾರ ಈ ಏನು ಬೆಳೆದು ನಿಂತಿದೆಯೋ ನಾನು ಹೇಳಿದಾಗೆ ಅದನ್ನು ನಿರ್ನಾಮ ಮಾಡೋದು. ನಿರ್ನಾಮ ಮಾಡಬೇಕಾದ್ರೆ ಒಂದು ಕಾಲಾಳಿರಬೇಕು, ಸೋಲ್ಜರ್ಸ್ ಅಂದರೆ ಒಂದು ಕಾನೂನಿನ ಪರಿಮಿತಿಯನ್ನು ಕಾನೂನಿನ ಅರಿವನ್ನು ಪಡ್ಕೊಳ್ಳೋದ್ರ ಮುಖಾಂತರ ಯಾವ ಕಾಯ್ದೆಯಲ್ಲಿ ಒಬ್ಬ ಸಾರ್ವಜನಿಕ ಸೇವಕ ಆದವನು, ಒಬ್ಬ ಸರ್ಕಾರಿ ನೌಕರ ಆದವನು ಅಥವಾ ಇನ್ನೊಂದು ವ್ಯವಸ್ಥೆ ಈ ಸಮಾಜವನ್ನು ಉದ್ಧಾರ ಮಾಡ್ತೀವಿ ಎನ್ನುವಂಥ ಬರುವಂಥ ವ್ಯವಸ್ಥೆಗಳು ಏನೇ ಇರ್ಬೋದು ಅಲ್ಲಿ ಆಗುವಂಥ ಲೋಪದೋಷಗಳು ಅಲ್ಲಿ ಎದ್ದು ನಿಂತಿರ್ತಕ್ಕಂಥ ಒಂದು ದಡೂತಿ ಸಂಸ್ಕೃತಿ ಅದನ್ನು ನಿರ್ನಾಮ ಮಾಡಲಿಕ್ಕೆ ಭಾಳ ಸನ್ನದ್ಧ ಆಗಬೇಕು. ನಡೆ ಎನ್ನುವಾಗ ಮುಂದೆ ಹೋಗ್ತಕ್ಕಂಥದ್ದು, ಹೋಗಲಿಕ್ಕೆ ನಾವೆಲ್ಲರೂ ಕೂಡ ಸಮಾನ ಮನಸ್ಥಿತಿಯಲ್ಲಿ ಒಂದು ಸ್ಪಷ್ಟತೆನ ಪಡ್ಕೊಳ್ಳೋದ್ರ ಮುಖಾಂತರ ಲೋಕಾಯುಕ್ತದ ಕೆಳಗಡೆ ನಾವು ಒಂದು ಭಾಳ ಸ್ಪಷ್ಟತೆ ಪಡ್ಕೋಬೇಕು. ಸ್ಪಷ್ಟತೆಯನ್ನು ಇಟ್ಕೊಂಡು ನಾವು ಹೆಜ್ಜೆ ಇಡಬೇಕು ಅನ್ನುವಂಥದ್ದು ಮುಖ್ಯವಾದಂಥ ಅಂಶ ಆಗ್ತದೆ. ಧನ್ಯವಾದಗಳು ಸರ್ ನಿಮ್ಮ ಈ ಒಂದು ಅಭಿಪ್ರಾಯಕ್ಕೆ. ಹಾಗೆ ಈ ದಿನದ ಅಂದರೆ ಹಲವು ದಿನಗಳಿಂದ ನಾವು ಪ್ರಾರಂಭಿಸಿರುವ ಈ ಅಭಿಯಾನ ಯಾವುದೇ ನಮ್ಮ ಸ್ವಾರ್ಥ ಇಲ್ಲ ಇದರಲ್ಲಿ. ನಮ್ಮ ರೈತ ಸಂಘದಲ್ಲಿ ಅಥವಾ ಈ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಮಾನವ ಹಕ್ಕು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯಲ್ಲಿ ಅಥವಾ ನಮ್ಮ ಪೀಸ್ಫುಲ್ ಇಂಡಿಯಾ ಅಥವಾ ಪೀಸ್ಫುಲ್ ಟಿ ವಿಯಿಂದನೇ ಇರಲಿ ನಾವು ಹಮ್ಮಿಕೊಂಡಿರುವ ಈ ಅಭಿಯಾನದಲ್ಲಿ ನಮ್ಮದು ಯಾವುದೇ ಸ್ವಾರ್ಥ ಇಲ್ಲ. ಕೇವಲ ಸಮಾಜಕ್ಕೋಸ್ಕರವಾಗಿ ನಾವು ಈ ಒಂದು ಹೋರಾಟನ ಪ್ರಾರಂಭ ಮಾಡಿದ್ವಿ. ಆದ್ದರಿಂದ ಇಡೀ ಸಮಾಜ ನಮ್ಮ ಜೊತೆ ಕೈ ಜೋಡಿಸಿ, ಇದು ಒಂದು ಪ್ರಾಮಾಣಿಕವಾದ ಸಂಸ್ಥೆ ಆಗಿತ್ತು, ವಿಶ್ವ ಮಟ್ಟದಲ್ಲಿ ದಾಖಲೆ ಬರೆದಂಥ ಸಂಸ್ಥೆ ಆಗಿತ್ತು. ಆ ಸಂಸ್ಥೆ ಇವತ್ತು ಅವನತಿ ಅಂಚಿನಲ್ಲಿ ಬಂದು ಕೂತಿದೆ. ಈಗಷ್ಟೇ ಲೋಕಾಯುಕ್ತ ನ್ಯಾಯಮೂರ್ತಿನ ನೇಮಕ ಮಾಡಿದರೂ ಕೂಡ ಅವ್ರಿಗೆ ಹೆಚ್ಚಿನ ಅಧಿಕಾರ ಕೊಟ್ಟಿಲ್ಲ, ನಾಮಕ ವ್ಯವಸ್ಥೆ ನೇಮಕ ಮಾಡಿ ಕುಂಟಿಸಿದ್ದಾರೆ. ಆ ನ್ಯಾಯಮೂರ್ತಿಗಳಿಗೆ ಮತ್ತೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟು ಈ ವ್ಯಾಪಕವಾಗಿ ಹನುಮಂತನ ಬಾಲದ ರೀತಿ ಬೆಳಕೊಂಡು ಹೋಗ್ತಾ ಇದೆ ಭ್ರಷ್ಟಾಚಾರ. ಈಗ 40%-50% ಕಡೆ ಮಖ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಹನುಮಂತನ ಬಾಲದ ಥರ ಬೆಳ್ಕೊಂಡು ಹೋಗ್ತಾ ಇದೆ. ಆ ಭ್ರಷ್ಟಾಚಾರನ ತಡಿಬೇಕಾದ್ರೆ ಏಕೈಕ ಸಂಸ್ಥೆಯಾದ ಲೋಕಾಯುಕ್ತ ಸಂಸ್ಥೆನ ಅಧಿಕಾರ ಅದಕ್ಕೆ ಹೆಚ್ಚಿನ ಅಧಿಕಾರ ಸರ್ಕಾರ ಕೊಟ್ಟು ಆದಷ್ಟು ಬೇಗ ಈ ಒಂದು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಅಂತ ನಾನು ರಾಜ್ಯ ಸರ್ಕಾರದಲ್ಲೂ ಕೇಳ್ಕೋತೀನಿ. ಹಾಗೆ ಈ ಒಂದು ನಮ್ಮ ಸಂದೇಶವನ್ನು ಇಡೀ ಕರ್ನಾಟಕದ ಮಟ್ಟಿಗೆ ತಲುಪಿಸಲು ಎಲ್ಲ ನಮ್ಮ ಸ್ನೇಹಿತರು ಈ ಒಂದು ಸಂದೇಶವನ್ನು ಹೆಚ್ಚಾಗಿ ಶೇರ್ ಮಾಡುವುದರ ಮುಖಾಂತರ ನಮ್ಮ ಈ ಅಭಿಯಾನಕ್ಕೆ ಕೈ ಜೋಡಿಸಬೇಕು ಅಂತ ಕೇಳ್ಕೋತಾ ಪೀಸ್ಫುಲ್ ಇಂಡಿಯಾ ಸಂಘಟನೆ ತಂಡದಿಂದ ಪೀಸ್ಫುಲ್ ಇಂಡಿಯಾ ಟಿವಿ ಬೆಂಗಳೂರು.